ಪೋಕ್ಸೋ ಕೇಸ್ನಲ್ಲಿ ಅಟ್ರಾಸಿಟಿ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಮೊನ್ನೆ ರಾತ್ರಿ ಅರೆಸ್ಟ್ ಆದ್ರು. ಮೊನ್ನೆ ರಾತ್ರಿಯಿಂದ ನಿನ್ನೆ ರಾತ್ರಿಯ ತನಕ 24 ಗಂಟೆ ಡಿವೈಎಸ್ಪಿ ಆಫೀಸ್ಗೆ, ಡಿವೈಎಸ್ಪಿ ಆಫೀಸಿಂದ ನ್ಯಾಯಾಲಯಕ್ಕೆ, ನ್ಯಾಯಾಲಯದಿಂದ ಜೈಲಿಗೆ, ಜೈಲಿನಿಂದ ಹಾಸ್ಪಿಟಲ್ಗೆ, ಹಾಸ್ಪಿಟಲ್ನಿಂದ ನ್ಯಾಯಾಲಯಕ್ಕೆ ಎಡತಾಕಿದ್ದೇ ಬಂತು. ಅವರನ್ನ ಒಂದು ರಾತ್ರಿ ಇಡೀ ಜೈಲಿನಲ್ಲಿ ಮಲಗೋದಕ್ಕೆ ಬಿಡಬಾರ್ದು ಅಂತ ಪೊಲೀಸರು ನಿರ್ಧಾರ ಮಾಡ್ಕೊಂಡು ಹಂಗಿತ್ತು. ಆದರೆ ಅನೇಕ ಸಂದರ್ಭಗಳಲ್ಲಿ ಜನಸಾಮಾನ್ಯರಿಗೆ ಎಲ್ಲರೂ ಬೆನ್ನಿಗೆ ಚೂರಿ ಇರಿದ್ರು ಅನ್ನಿಸಿದಾಗ ಅವರ ಬೆಂಬಲಕ್ಕೆ ನ್ಯಾಯಾಂಗ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ದೆ ನಾನು. ಈ ಕೇಸ್ನಲ್ಲೂ ಪ್ರೂವ್ ಆಯಿತು. ನ್ಯಾಯಾಧೀಶರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಉಳಿಯುವಂತೆ, ನಂಬಿಕೆ ಹೆಚ್ಚಾಗುವಂತೆ ನಡೆದುಕೊಂಡಿದ್ದಕ್ಕೆ ಮತ್ತೊಮ್ಮೆ ರಾಜ್ಯದ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ, ಕಠಿಣ ಆದೇಶಗಳನ್ನು ಹೊರಡಿಸಿದ್ದಕ್ಕೆ, ಇವತ್ತು ಇಡೀ ದಿವಸ ಮುರುಘಾಶ್ರೀಗಳು ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಅನಿವಾರ್ಯತೆ ಬಂತು. ಇವತ್ತು ಇವರು ಎಷ್ಟು ಪ್ರಶ್ನೆ ಕೇಳಿದ್ರು, ಅವರು ಎಷ್ಟು ಉತ್ತರ ಕೊಟ್ಟರು, ಒಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ, ನಿಜವಾದ ಅರ್ಥದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇವತ್ತಿದ್ದರು. ಆರೋಗ್ಯದಲ್ಲಿ ಇವತ್ತು ಕೂಡ ಏರುಪೇರಾಯಿತು. ಜಿಲ್ಲಾಸ್ಪತ್ರೆಯ ವೈದ್ಯರು ಬಂದು ತಪಾಸಣೆ ಮಾಡಿದ್ರು. ಡಿವೈಎಸ್ಪಿ ಕಚೇರಿಯಲ್ಲೇ ಅವರ ವಿಚಾರಣೆ ಮುಂದುವರಿತು. ನಾಳೆ ಮುರುಘಾಮಠದಲ್ಲಿ ಸ್ಪಾಟ್ ಮಹಜರ್, ಸ್ಥಳ ಮಹಜರ್ ನಡೆಯುವ ಸಾಧ್ಯತೆ ಇದೆ. ನಾಳೆ ಕರ್ಕೊಂಡು ಬರುವ ಸಾಧ್ಯತೆ ಇದೆ. ಇವತ್ತು ಇಡೀ ದಿನ ಏನೇನಾಯಿತು ಹಂಗೆ, ಬೆಳಗ್ಗೆ 9:15 ಇನ್ವೆಸ್ಟಿಗೇಷನ್ ಆಫೀಸರ್ ಅನಿಲ್ ಕುಮಾರ್ರಿಂದ ವಿಚಾರಣೆ ಶುರುವಾಯಿತು. ಅನಿಲ್ ಕುಮಾರ್ ಡಿವೈಎಸ್ಪಿ ಆಫೀಸ್ನಲ್ಲಿ, ಡಿವೈಎಸ್ಪಿ ಆಫೀಸ್ಗೆ ಎಸ್ ಪಿ ಪರಶುರಾಮ್ ಬಂದು 9:30 10:05 ವೈದ್ಯರುಗಳ ತಂಡ ಬಂತು ಡಿವೈಎಸ್ಪಿ ಆಫೀಸ್ಗೆ. 11:10 ವೈದ್ಯರ ತಪಾಸಣೆ ಮಾಡಿದ್ರು. ಆ ನಂತರ ವಿಚಾರಣೆ ಮತ್ತೆ ಶುರುವಾಯಿತು. ಅದರ ಅರ್ಥ ವೈದ್ಯರ ತಪಾಸಣೆ ಮಾಡಿ ಇವರಿಗೇನೂ ಆಗಿಲ್ಲ, ನಿಮ್ಮ ಪಾಡಿಗೆ ನೀವು ವಿಚಾರಣೆ ಮುಂದುವರಿಸಬಹುದು ಅಂತ ಹೇಳಿದ್ರು ಅಂತ ಅರ್ಥ. ವೈದ್ಯರ ತಪಾಸಣೆಯ ನಂತರ ವಿಚಾರಣೆ ಮುಂದುವರಿತು. 12:25 ಸುಸ್ತಾದ್ರಂತೆ ಮುರುಘಾಶ್ರೀಗಳು. ಒಂದರ ನಂತರ ಒಂದರಂತೆ ಬರ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ಸುಸ್ತಾದ್ರಂತೆ 12:45 ಅವರನ್ನು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋದರು. 12:45 ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋದರು ಪೊಲೀಸ್ ವಾಹನದಲ್ಲಿ. 12:50 ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋದರು. ಮೊನ್ನೆ ಆಂಬ್ಯುಲೆನ್ಸ್ನಲ್ಲಿ ಕೋರ್ಟಿಗೆ ಕರ್ಕೊಂಡು ಬರೋದಕ್ಕೆ ತಯಾರಾಗಿದ್ದರು. ನ್ಯಾಯಾಧೀಶರು ಹೇಳಿದ್ರು ನಥಿಂಗ್ ಡೂಯಿಂಗ್, ಪೊಲೀಸ್ ವ್ಯಾನ್ನಲ್ಲಿ ಬರಬೇಕು ಅಂತ ಕರ್ಕೊಂಡು ಬಂದರು. ಇವತ್ತಲ್ಲಿ ಆಂಬ್ಯುಲೆನ್ಸ್ನಲ್ಲೇ ಕರ್ಕೊಂಡು ಹೋಗ್ತಾರೇನೋ ಅನ್ಕೊಂಡಿದ್ವಿ, ಇಲ್ಲ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋದರು. 1:15 ಜಿಲ್ಲಾಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ತಂಡ ಶ್ರೀಗಳ ಆರೋಗ್ಯ ತಪಾಸಣೆ ಮಾಡಿತು. 2:45 ಕಾಲ ಆರೋಗ್ಯ ತಪಾಸಣೆ ನಡೀತು ಶ್ರೀಗಳು. 3:15 ತಪಾಸಣೆ ಮುಗೀತು. 10:00 ಮತ್ತೆ ಡಿವೈಎಸ್ಪಿ ಆಫೀಸಿಗೆ ಕರ್ಕೊಂಡು ಬಂದು, 3:15 ಮತ್ತೆ ಡಿವೈಎಸ್ಪಿ ಆಫೀಸ್ನಲ್ಲಿದ್ದು, 4:05 ಇನ್ವೆಸ್ಟಿಗೇಷನ್ ಆಫೀಸರ್ ಅನಿಲ್ ಮತ್ತೆ ವಿಚಾರಣೆಯನ್ನು ಶುರು ಮಾಡು. ಈ ಮಧ್ಯದಲ್ಲಿ ಬಂದಿರುವ ಮತ್ತೊಂದು ಮಾಹಿತಿ, ಪುರುಷತ್ವ ಪರೀಕ್ಷೆಯನ್ನು ಮುಗಿಸಲಾಗಿದೆ. ಯಾವಾಗ ಪ್ರಕರಣ ದಾಖಲಾಗಿ 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಆವಾಗಲೇ ನಾನೊಂದು ಪ್ರಶ್ನೆಯನ್ನು ಎತ್ತಿದ್ದೆ. ಅರೆಸ್ಟೇ ಮಾಡದೆ ಚಾರ್ಜ್ ಶೀಟ್ ಸಲ್ಲಿಸ್ಬಿಡ್ತಾರಾ?
ಆವಾಗ ನಮ್ಮ ಪ್ಯಾನೆಲ್ನಲ್ಲಿದ್ದ ತಜ್ಞರು ಹೇಳಿದ್ರು, ಹಂಗೆ ಒಂದು ವೇಳೆ ಮಾಡಿದ್ರೆ ನಿರಪರಾಧಿ ಅಂತ ಬಿಡುಗಡೆಯಾಗೋದಕ್ಕೆ ರಹದಾರಿನ ಪೊಲೀಸರೇ ಹಾಕಿಕೊಟ್ಟಂಗಾಗತ್ತೆ. ಯಾಕಂದರೆ ಕೆಲವು ವೈದ್ಯಕೀಯ ಪರೀಕ್ಷೆಗಳು ನಡೀಬೇಕಾಗತ್ತೆ ಅತ್ಯಾಚಾರದ ಪ್ರಕರಣದಲ್ಲಿ, ಮುಖ್ಯವಾಗಿ ಪುರುಷತ್ವ ಪರೀಕ್ಷೆ. ಒಂದು ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇರುವಂಥವರು, ಆ ವ್ಯಕ್ತಿ ಅತ್ಯಾಚಾರ ಎಸಗುವುದಕ್ಕೆ ದೈಹಿಕವಾಗಿ ಸಮರ್ಥರಾಗಿದ್ದಾರೆ ಅನ್ನೋದನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಅದಕ್ಕೊಂದು ಪರೀಕ್ಷೆ ನಡೆಯಿತು. ಆ ಪರೀಕ್ಷೆ ಸುಮ್ಮನೆ ಹೊರಗಿರುವ ಆರೋಪಿಗೆ ನೋಟಿಸ್ ಕೊಟ್ಟು ಬನ್ನಿ ಇಲ್ಲಿ ನಿಮ್ದೊಂದು ಪರೀಕ್ಷೆ ಮಾಡಬೇಕು ಅಂತ ಕರೆಸಿ ಪರೀಕ್ಷೆ ಮಾಡಿಸಿ ಕಳಿಸೋದಲ್ಲ. ಹಿ ಹ್ಯಾಸ್ ಟು ಬಿ ಇನ್ ಅ ಪೊಲೀಸ್ ಕಸ್ಟಡಿ. ಕಸ್ಟಡಿಯಲ್ಲಿದ್ದಾಗಲೇ ನಡೆಯಬೇಕಾದಂಥ ಪರೀಕ್ಷೆ. ಈಗ ಮುರುಘಾ ಶ್ರೀಗಳ ಕಸ್ಟಡಿಯಲ್ಲಿದ್ದಾರೆ, ಆ ಪರೀಕ್ಷೆಯನ್ನು ಮಾಡಲಾಗಿದೆ. ಜೊತೆಗೆ ಉಗುರು, ಕೂದಲು ಮತ್ತು ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಲಾಗಿದೆ. ಜಿಲ್ಲಾಸ್ಪತ್ರೆಯ ವೈದ್ಯರ ತಾತ್ಕಾಲಿಕ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪೊಲೀಸರಿಗೆ ಅನ್ನೋದು ಮಾಹಿತಿ. FSLನಿಂದ ರಿಪೋರ್ಟ್ ಬರಬೇಕು. ಈ ಉಗುರು, ಕೂದಲು, ರಕ್ತದ ಮಾದರಿಗಳ ವರದಿ ಐ ಡೋಂಟ್ ಥಿಂಕ್ ಈ ಕೇಸ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ. ಮಕ್ಕಳೇನು ಆರೋಪ ಮಾಡ್ತಿದಾರಲ್ಲ ತಮ್ಮ ಮೇಲೆ ಆ ದೌರ್ಜನ್ಯ ನಡೀತು ಅಂತ, ಅದು ತುಂಬ ಹಿಂದೆ ನಡೆದಿರುವಂತ. ಮಕ್ಕಳಿಗೂ ಕೂಡ ಬಯಾಲಜಿಕಲ್ ಎವಿಡೆನ್ಸನ್ನು ಕೊಡೋದು ಈ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವಾಗಿರುತ್ತೋ ಗೊತ್ತಿಲ್ಲ. ಅದನ್ನು ಮ್ಯಾಚ್ ಮಾಡೋದಕ್ಕೆ ಅಂತ ಕೂದಲು, ಉಗುರು ಮತ್ತು ರಕ್ತದ ಮಾದರಿ, ಐ ಡೋಂಟ್ ನೋ. ಅಂದರೆ ಪೊಲೀಸರು ಇದರಲ್ಲಿ ಏನು ಪ್ರೋಸೆಸ್ ಮಾಡಬೇಕಾಗಿತ್ತೋ ಪ್ರೋಸೆಸನ್ನು ಮಾಡಿದ್ದಾರೆ. ಸದ್ಯಕ್ಕೆ September 5 ತನಕ ಪೊಲೀಸ್ ಕಸ್ಟಡಿಯಲ್ಲಿರಬೇಕು. 5 ತನಕ ಮೊದಲೇ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆರೋಪ ಬಂದಾಗ, ಹಿಂಗೊಂದು ಆರೋಪ ಬಂದಿದೆ ಏನು ಮಾಡಲಿ ಅಂತ ವಕೀಲರ ಹತ್ರ ಹೋದರೆ ವಕೀಲರು ಕೊಡುವ ಮೊಟ್ಟ ಮೊದಲ ಸಜೆಷನ್ನೇ ಆಂಟಿಸಿಪೇಟ್ರಿ ಬೇಲ್, ಒಂದು ಅಪ್ಲಿಕೇಶನ್ ಹಾಕಿಬಿಡೋಣ ಅಂತ. ಅದೇ ಲೀಗಲ್ ಒಪಿನಿಯನ್ನು ಶ್ರೀಗಳಿಗೂ ಕೊಡಲಾಗಿತ್ತು. ಅವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ನಿಗೆ ಎಲ್ಲಿ ತನಕ ಬೆಲೆ ಅಂದರೆ, ಎಲ್ಲಿ ತನಕ ಪೊಲೀಸರು ಅರೆಸ್ಟ್ ಮಾಡಿರೋದಿಲ್ವೋ ಅಲ್ಲಿ ತನಕ ಬೆಲೆ. ಒಂದು ಸಲ ಪೊಲೀಸರು ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಂಡ್ರೆ ಆತ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನಿನ ಅರ್ಜಿ ಬೆಲೆ ಕಳ್ಕೊಂಡ್ಬಿಡುತ್ತೆ. ಅದಕ್ಕೇನು ವ್ಯಾಲ್ಯೂ ಇಲ್ಲ. ಅವಾಗ ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಸಿರ್ತಾರೆ, ಬಂಧನ ಆದಮೇಲೆ ಇನ್ನೇನು. ಆ ನಂತರ ವಕೀಲರಿಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕೋಣ. ಆ ಪ್ರಕಾರ ರೆಗ್ಯುಲರ್ ಬೇಲಿಗೆ ಶ್ರೀಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಸೋಮವಾರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಸೋಮವಾರ ಪೊಲೀಸ್ ಕಸ್ಟಡಿ ಮುಗಿಯುತ್ತೆ. ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ, ನ್ಯಾಯಾಂಗ ಬಂಧನದಲ್ಲಿರುತ್ತೆ. ಆ ಟೈಮಿಗೆ ಮಾತ್ರ ಜಾಮೀನು ಅರ್ಜಿ ಸಲ್ಲಿಸೋದಕ್ಕಾಗುತ್ತೆ. ಸೋಮವಾರ ಕೋರ್ಟಿಗೆ ಶ್ರೀಗಳನ್ನು ಹಾಜರು ಮಾಡ್ತಾರೆ. ಆವಾಗ ಅವರು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿರ್ತಾರೆ. ಅದೇ ಟೈಮಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಇವರನ್ನು ನಮ್ಮ ವಶಕ್ಕೆ ಕೊಡಬೇಕು, ಪೊಲೀಸ್ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಏನಾದ್ರು ಪೊಲೀಸರ ಮನವಿ ಮಾಡಿಕೊಂಡ್ರೆ ಆವಾಗಲೂ ಕೂಡ ಜಾಮೀನು ಅರ್ಜಿಗೆ ಯಾವುದೇ ಬೆಲೆ ಇರೋದಿಲ್ಲ, ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಆವಾಗ ಮಾತ್ರ ಜಾಮೀನು ಅರ್ಜಿಯ ವಿಚಾರಣೆ ನಡೆಸೋದಕ್ಕಾಗತ್ತೆ. ಪೊಲೀಸರಿಗೆ 1,000 ರೀಸನ್ ಇದೆ ಈಗ ಇನ್ನಷ್ಟು ಹೆಚ್ಚಿನ ತನಿಖೆ ನಡೆಸಬೇಕು, ನಮ್ಮ ಹತ್ರ ಕೊಡಿ ಅಂತ. ವಿಚಾರಣೆ ಎಲ್ಲಿ ನಡೆಸೋದಕ್ಕಾಗಿದೆ ಸ್ವಾಮಿ, ಇವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಓಡಾಡೋದೇ ಆಗಿದೆ ನಮಗೆ ಅಂತ ಒಂದು ಮಾತು ಹೇಳಿದ್ರೆ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿನ ಎಕ್ಸ್ಟೆಂಡ್ ಮಾಡಬಹುದು ಸಾಧ್ಯತೆ. ನಾನು ಹೇಳೋದು ಬೇರೆ ಕೇಸ್ಗಳಲ್ಲಿ ನೋಡ್ದಂಗೆ. ಇವ್ರ ಕೇಸ್ನಲ್ಲಿ ಪೊಲೀಸರು ಹಂಗೆ ಕೇಳ್ತಾರಾ? ವಿ ಡೋಂಟ್ ನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.